ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ, ಮಹರ್ಷಿ ವಾಲ್ಮೀಕಿ ಜಯಂತಿಯ ಭಾಷಣ ನೋಡ್ತಾ ಇದೀವಿ. ಈ ಒಂದು ಭಾಷಣ ಅದಕ್ಕಿಂತ ಇಷ್ಟವಾ ಆಯ್ತಾ, ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಬರೋ ಸಮ ತುಂಬ ಸಿಗುತ್ತೆ, ಇನ್ನೊಬ್ಬರು ಶೇರ್ ಮಾಡಿ ನೋಡಿ ಚಾಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣ ಯಾವ ರೀತಿ ಮಾಡಬೇಕು ತಿಳಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ, ಇಲ್ಲಿ ಒಂದರಿಂದ 10 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1ರಿಂದ 10 ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊರಿ, ಪರ್ಫೆಕ್ಟ್ ಆಗಿ ಕಂಠಸ್ಥ ಹಾಕಿ, ಅಲ್ಲ ಅಂದ್ರ ಪಾಯಿಂಟ್ ಏನಾದ್ರು ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಹಾವಭಾವದ ಮೂಲಕ ನೀವು ಹೇಳ್ತಾ ಬನ್ನಿ ಆ ಭಾಷಣವನ್ನ. ಆಗೇನಾಗುತ್ತೆ ಅಂದ್ರೆ ಏನ ಕೇಳೋರಿಗೆ ಅದ್ಭುತವಾಗಿರುತ್ತೆ. ಓಕೆ ರೈಟ್. ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇಂದು ವಾಲ್ಮೀಕಿ ಜಯಂತಿ. ಇಂದು ವಾಲ್ಮೀಕಿ ಜಯಂತಿ. ಮೂರನೇ ಪಾಯಿಂಟ್ ನೋಡಿ, ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಂದರ್ಭದಲ್ಲಿ, ಸಂದರ್ಭದಲ್ಲಿ ವಾಲ್ಮೀಕಿ ಅವರ ಬಗ್ಗೆ, ವಾಲ್ಮೀಕಿ ಅವರ ಬಗ್ಗೆ ಬಗ್ಗೆ ಮಾತನಾಡಲು ಮಾತನಾಡಲು ಬಯಸುತ್ತೇನೆ. ಮತ್ತೆ ನೋಡಿ, ಈ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಾಲ್ಕನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ವೇದಕಾಲಕ್ಕೆ ಸಂಬಂಧಿಸಿದ ಆದಿಕವಿಯಾಗಿದ್ದಾರೆ. ಮತ್ತೆ ನೋಡಿ, ಮಹರ್ಷಿ ವಾಲ್ಮೀಕಿ ವೇದಕಾಲಕ್ಕೆ ಸಂಬಂಧಿಸಿದ ಆದಿಕವಿಯಾಗಿದ್ದಾರೆ. ಐದನೇ ಪಾಯಿಂಟ್, ಅವರ ಜನ್ಮದಿನವನ್ನು ಆಶ್ವಿಜ ಮಾಸದ ಶರದ್ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ. ಮತ್ತು ನೋಡಿ, ಅವರ ಜನ್ಮದಿನವನ್ನು ಆಶ್ವಿಜ ಮಾಸದ ಶರದ್ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ. ಆರನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ಪ್ರಸಿದ್ಧ ಕಾವ್ಯ ರಾಮಾಯಣದ ಕರ್ತೃ. ಮತ್ತು ನೋಡಿ, ಮಹರ್ಷಿ ವಾಲ್ಮೀಕಿ ಪ್ರಸಿದ್ಧ ಕಾವ್ಯ ರಾಮಾಯಣದ ಕರ್ತೃ. ಏಳನೇ ಪಾಯಿಂಟ್, ಪ್ರಚೇತ ಮಹರ್ಷಿ ಅವರ ತಂದೆಯಾಗಿದ್ದಾರೆ. ಪ್ರಚೇತ ಮಹರ್ಷಿ ಅವರ ತಂದೆಯಾಗಿದ್ದಾರೆ. ಓಕೆ, ಅಂದ್ರೆ ಎಣ್ಣೆ ಪಾಯಿಂಟ್ ನೋಡಿ, ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಓಕೆ, ಮತ್ತೆ ನೋಡಿ, ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಒಂಬತ್ತನೇ ಪಾಯಿಂಟ್, ವಾಲ್ಮೀಕಿ ಅವರು ಮೊದಲು ಡಕಾಯಟ್ ರತ್ನಾಕರ್ ಎಂದು
ಎಂದು ಕುಖ್ಯಾತರಾಗಿದ್ದರು. ಮತ್ತೆ ನೋಡಿ, ವಾಲ್ಮೀಕಿಯವರು ಮೊದಲು ಢಕಾಯಿಟ್ ರತ್ನಾಕರ್ ಎಂದು ಕುಖ್ಯಾತರಾಗಿದ್ದರು. ಹತ್ತನೇ ಪಾಯಿಂಟ್ ನೋಡಿ, ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ 24,000 ಪದ್ಯಗಳನ್ನು ಮತ್ತು 7 ವಿಭಾಗಗಳನ್ನು ಒಳಗೊಂಡಿದೆ ಓಕೆ. ಮತ್ತೆ ನೋಡಿ, ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ 24,000 ಪದ್ಯಗಳು ಮತ್ತು 7 ವಿಭಾಗಗಳನ್ನು ಒಳಗೊಂಡಿದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ವಾಲ್ಮೀಕಿಯವರಿಗೆ ಜಯವಾಗಲಿ ಮಹರ್ಷಿ ವಾಲ್ಮೀಕಿಯವರಿಗೆ ಜಯವಾಗಲಿ ಅಂಥೇಳಿ ಭಾಷಣ ಮುಗಿಸ್ತಾವೆ ಮಕ್ಕಳ. ಓಕೆ ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮಯ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.